ಪಟ್ಟಣದ ನರಸಿಂಹಸ್ವಾಮಿ ದೇವರ ಹುಂಡಿಯಲ್ಲಿ ನೂರು ಕೋಟಿ ರೂಪಾಯಿ ಚೆಕ್ ಸಿಕ್ಕಿದೆ ವಾಡಿಕೆಯಂತೆ ಹದಿನೈದು ದಿನಕ್ಕೊಮ್ಮೆ ಹುಂಡಿ ಎಣಿಕೆ ಮಾಡಿದ ದೇವಸ್ಥಾನದ ಅಧಿಕಾರಿಗಳು ಮೊದ ಮೊದಲು ಸಂತಸದಿಂದಲೇ ತಪಾಸಣೆ ನಡೆಸಿದ್ರು ಮುಂದೆ ಮುಂದೆ ಆಘಾತ ಹಾಗೂ ಭಾವುಕರಾದ್ರು ಯಾಕಂದ್ರೆ ಎಣಿಕೆ ಮಾಡುತ್ತಿದ್ದ ಸಿಬ್ಬಂದಿಯ ಕಣ್ಣಿಗೆ ಒಂದಲ್ಲ ಎರಡಲ್ಲ ನೂರು ಕೋಟಿ ರೂಪಾಯಿ ಮೂಲ ಚೆಕ್ ಬಿದ್ದಿತ್ತು ಅವರು ತಕ್ಷಣ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ನೂರಾರು ವರ್ಷಗಳ ದೇವಸ್ಥಾನದ ಇತಿಹಾಸದಲ್ಲಿಯೇ ನಡೆಯಲಿದ ಈ ವಿಶೇಷ ಘಟನೆ ಉನ್ನತ ಅಧಿಕಾರಿಗಳು ಅನುಮಾನಿಸಿದ್ರು ಅದ ಸದರಿ ಭಕ್ತ ಜನ ಯಾರೆಂದು ಅವರಿಂದ ತಿಳಿಯ ಅವರಿಗೂ ತಿಳಿಯದ ಕಾರಣ ಅವರನ್ನು ದೇವಾಲಯದ ಶಿಷ್ಟಾಚಾರದೊಂದಿಗೆ ಖುದ್ದಾಗಿ ಭೇಟಿ ಮಾಡಲು ಆಲೋಚಿಸಿದರು ಸಿಂಹಾಚಲಂ ವರಾಮ್ ವರಹಾಲಕ್ಷ್ಮಿ ನರಸಿಂಹಸ್ವಾಮಿ ಉಂಡಿಯನ್ನು ಹದಿನೈದು ದಿನಕ್ಕೊಮ್ಮೆ ಎಣಿಸ್ತಾರೆ ಕಡೆಗೆ ಚೆಕ್ ಮೇಲಿನ ವಿವರಗಳ ಆಧಾರದ ಮೇಲೆ ಅದು ಬೊಡ್ಡೇಪಲ್ಲಿ ರಾಧಾಕೃಷ್ಣ ಅವರ ಉಳಿತಾಯ ಖಾತೆಗೆ ಸೇರಿದೆ ಎಂದು ಗುರುತಿಸಲಾಗಿದೆ ಚೆಕ್ ಸಂಖ್ಯೆ ಎಂ ವಿ ಪಿ ಡಬಲ್ ರೋಡ್ ಶಾಖೆ ಹೆಸರಿನಲ್ಲಿತ್ತು ಏನೇ ಆದರೂ ಉಳಿತಾಯ ಖಾತೆಯಿಂದ ನೂರು ಕೋಟಿ ದೇಣಿಗೆ ನೀಡಿರುವ ಬಗ್ಗೆ ದೇವಸ್ಥಾನದ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ ತಕ್ಷಣವೇ ಬ್ಯಾಂಕ್ಗೆ ಹೋಗಿ ಖಾತೆಯನ್ನು ಪರಿಶೀಲಿಸಿದರು ಈ ಬಾರಿ ಅವರು ಕೂಡ ಶಾಕ್ ಆಗಿದ್ದಾರೆ ಯಾಕಂದ್ರೆ ಆ ಖಾತೆಯಲ್ಲಿ ಕೇವಲ ಹದಿನೇಳು ರೂಪಾಯಿ ಮಾತ್ರ ಇತ್ತು ಯಾರೋ ಯಾರ ಚೆಕ್ ಬುಕ್ ತಗೋಬಿಟ್ಟು ದೇವಸ್ಥಾನಕ್ಕೆ ಹರ್ಕೆ ಸಲ್ಲಿಸ್ತೀನಿ ಅನ್ಬಿಟ್ಟು ನೂರು ಕೋಟಿ ಅಂತ ಹಾಕ್ಬಿಟ್ಟಿದ್ರು ಕಡೆಗೆ ಹೋಗಿ ಚೆಕ್ ಮಾಡಿದ್ರೆ ಹದಿನೇಳು ರೂಪಾಯಿ ಇತ್ತು ಅಕೌಂಟ್ ಅಲ್ಲಿ ಇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ನ್ಯೂಸ್ ಮುಂದಿನ